ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆರ್ ವಿ ಆರ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ರಂಗೋಲಿ ಬಗೆಗಿನ ಕೆಲವೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಸೊ ಸರ್ವೇ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಹಬ್ಬ ಹರಿದಿನ ಬಂದರಂತೂ ತುಂಬಾ ಖುಷಿ ಖುಷಿಯಿಂದ ಮನೆ ಅಂಗಳದಲ್ಲಿ ಚಂದವಾದಂತಹ ರಂಗೋಲಿಗಳನ್ನು, ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕ್ತಾ ಇರ್ತಾರೆ. ಸೊ ಹೀಗಿರುವಾಗ ರಂಗೋಲಿ ಹೇಗೆ ಹುಟ್ಕೊಂತು, ಸೊ ರಂಗೋಲಿನ ಯಾರೆಲ್ಲ ಹಾಕ್ತಾ ಇದ್ರು, ಸೊ ಅದು ಹೇಗೆ ನಮಗೆ ಮುಂದುವರಿಯಿತು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಹಾಗಿದ್ದರೆ ಈ ವಿಡಿಯೋನ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ರು, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಬನ್ನಿ ತಡ ಮಾಡ್ತೀನಿ, ಫಟಾಫಟ್ ಅಂತ ನೋಡ್ಕೊಂಬರೋಣ. ರಂಗೋಲಿಯು ಭಾರತೀಯ ಉಪಖಂಡದಲ್ಲಿ ಹುಟ್ಟಿಕೊಂಡ ಒಂದು ಕಲಾ ಪ್ರಕಾರವಾಗಿದೆ. ಇದರಲ್ಲಿ ಪುಡಿ ಮಾಡಿದ ಸುಣ್ಣದ ಕಲ್ಲು, ಕೆಂಪು ಓಚರ್, ಒಣ ಅಕ್ಕಿ ಹಿಟ್ಟು, ಬಣ್ಣದ ಮರಳು, ಸ್ಫಟಿಕದ ಪುಡಿ, ಹೂವಿನ ದಳಗಳು ಮತ್ತು ಬಣ್ಣದಂತಹ ವಸ್ತುಗಳನ್ನು ಬಳಸಿ ನೆಲದ ಮೇಲೆ ಅಥವಾ ಟೇಬಲ್ ಟಾಪ್ನಲ್ಲಿ ಮಾದರಿಗಳನ್ನು ರಚಿಸಲಾಗುತ್ತದೆ. ಬಂಡೆಗಳು, ಇದು ಹಿಂದೂ ಮನೆಗಳಲ್ಲಿ ದಿನನಿತ್ಯದ ಅಭ್ಯಾಸವಾಗಿದೆ. ಆದರೆ ಹಬ್ಬಗಳು ಮತ್ತು ಇತರೆ ಪ್ರಮುಖ ಆಚರಣೆಗಳ ಸಮಯದಲ್ಲಿ ಬಣ್ಣಗಳಿಗೆ ಆದ್ಯತೆ ನೀಡಲಾಗುತ್ತದೆ, ಏಕೆಂದರೆ ಇದು ಸಮಯ ತೆಗೆದುಕೊಳ್ಳುತ್ತದೆ. ರಂಗೋಲಿಗಳನ್ನು ಸಾಮಾನ್ಯವಾಗಿ ದೀಪಾವಳಿ ಅಥವಾ ತಿಹಾರ್, ಓಣಂ, ಪೊಂಗಲ್ ಮತ್ತು ಭಾರತೀಯ ಉಪಖಂಡದ ಇತರ ಹಿಂದೂ ಹಬ್ಬಗಳಲ್ಲಿ ತಯಾರಿಸಲಾಗುತ್ತದೆ ಮತ್ತು ದೀಪಾವಳಿಯ ಸಮಯದಲ್ಲಿ ಇದನ್ನು ಹೆಚ್ಚಾಗಿ ಮಾಡಲಾಗುತ್ತದೆ. ಕಲಾ ಪ್ರಕಾರ ಮತ್ತು ಸಂಪ್ರದಾಯ ಎರಡನ್ನೂ ಇಟ್ಟುಕೊಂಡು ವಿನ್ಯಾಸಗಳನ್ನು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ರವಾನಿಸಲಾಗುತ್ತದೆ. ರಾಜ್ಯ ಮತ್ತು ಸಂಸ್ಕೃತಿಯ ಆಧಾರದ ಮೇಲೆ ರಂಗೋಲಿಗೆ ವಿಭಿನ್ನ ಹೆಸರುಗಳಿವೆ. ಹಿಂದೂ ಮನೆಯ ದೈನಂದಿನ ಜೀವನದಲ್ಲಿ ರಂಗೋಲಿಯು ಮಹತ್ವದ ಪಾತ್ರವನ್ನು ಹೊಂದಿದೆ. ಅದರಲ್ಲೂ ವಿಶೇಷವಾಗಿ ಐತಿಹಾಸಿಕವಾಗಿ ಮನೆಗಳ ನೆಲಹಾಸುಗಳನ್ನು ಕೆತ್ತಿದಾಗ ಅವುಗಳನ್ನು ಸಾಮಾನ್ಯವಾಗಿ ಮುಖ್ಯದ್ವಾರದ ಹೊಸ್ತಿಲಿನ ಹೊರಗೆ ಪ್ರದೇಶವನ್ನು ಸ್ವಚ್ಛಗೊಳಿಸಿದ ನಂತರ ಮುಂಜಾನೆ ಮಾಡಲಾಗ್ತದೆ. ಸಾಂಪ್ರದಾಯಿಕವಾಗಿ ರಂಗೋಲಿ ಮಾಡಲು ಬೇಕಾದ ಭಂಗಿಗಳು ಮಹಿಳೆಯರಿಗೆ ತಮ್ಮ ಬೆನ್ನುಮೂಳೆಯನ್ನು ನೇರಗೊಳಿಸಲು ಒಂದು ರೀತಿಯ ವ್ಯಾಯಾಮವಾಗಿದೆ. ರಂಗೋಲಿಯು ಮನೆಯ ಸಂತೋಷ, ಸಕಾರಾತ್ಮಕತೆ ಮತ್ತು ಜೀವನೋತ್ಸಾಹವನ್ನು ಪ್ರತಿನಿಧಿಸುತ್ತದೆ ಮತ್ತು ಸಂಪತ್ತು, ಅದೃಷ್ಟದ ದೇವತೆಯಾದ ಲಕ್ಷ್ಮಿಯನ್ನು ಸ್ವಾಗತಿಸಲು ಉದ್ದೇಶಿಸಲಾಗಿದೆ. ಶುದ್ಧ ಪ್ರವೇಶ ಮತ್ತು ರಂಗೋಲಿ ಇಲ್ಲದ ಹಿಂದೂ ಮನೆಯು ದರಿದ್ರ ವಾಸಸ್ಥಾನವಾಗಿದೆ ಎಂದು ನಂಬಲಾಗಿದೆ. ರಂಗೋಲಿಯ ಉದ್ದೇಶ ಅಲಂಕಾರಕ್ಕೆ ಮೀರಿದ್ದು, ಸಾಂಪ್ರದಾಯಿಕವಾಗಿ ಪುಡಿ ಮಾಡಿದಂತಹ ಕ್ಯಾಲ್ಸೆಟ್ ಮತ್ತು ಸುಣ್ಣದ ಕಲ್ಲು ಅಥವಾ ಏಕದಳ ಪುಡಿಗಳನ್ನು ಮೂಲ ವಿನ್ಯಾಸಕ್ಕಾಗಿ ಬಳಸಲಾಗುತ್ತದೆ. ಸುಣ್ಣದ ಕಲ್ಲು ಕೀಟಗಳನ್ನು ಮನೆಯೊಳಗೆ ಪ್ರವೇಶಿಸದಂತೆ ತಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಏಕದಳದ ಪುಡಿಗಳು ಕೀಟಗಳನ್ನು ಆಕರ್ಷಿಸುತ್ತದೆ ಮತ್ತು ಅವುಗಳನ್ನು ಮನೆಯೊಳಗೆ ಪ್ರವೇಶಿಸದಂತೆ ತಡೆಯುತ್ತದೆ. ರಂಗೋಲಿಗಾಗಿ ಏಕದಳದ ಪುಡಿಗಳನ್ನು ಬಳಸುವುದನ್ನು ಪಂಚಮಹಾಭೂತ ಸೇವೆ ಎಂದು ನಂಬಲಾಗಿದೆ, ಏಕೆಂದರೆ ಕೀಟಗಳು ಮತ್ತು ಇತರ ಧೂಳಿನ ಸೂಕ್ಷ್ಮಜೀವಿಗಳಿಗೆ ಆಹಾರವನ್ನು ನೀಡಲಾಗುತ್ತದೆ. ಪ್ರತಿಯೊಂದು ಪ್ರದೇಶಕ್ಕೂ ವಿಶಿಷ್ಟವಾದ ಸಂಪ್ರದಾಯಗಳು, ಜಾನಪದ ಮತ್ತು ಆಚರಣೆಗಳನ್ನು ಪ್ರತಿಬಿಂಬಿಸುವುದರಿಂದ ವಿನ್ಯಾಸದ ಚಿತ್ರಣಗಳು ಬದಲಾಗಬಹುದು. ರಂಗೋಲಿಯನ್ನು ಸಾಂಪ್ರದಾಯಿಕವಾಗಿ ಹುಡುಗಿಯರು ಅಥವಾ ಮಹಿಳೆಯರು ಮಾಡುತ್ತಾರೆ, ಆದರೂ ಪುರುಷರು ಮತ್ತು ಹುಡುಗರು ಸಹ ಅವುಗಳನ್ನು ರಚಿಸುತ್ತಾರೆ. ಹಿಂದೂ ಮನೆಯಲ್ಲಿ ಮೂಲ ರಂಗೋಲಿ ದೈನಂದಿನ ಅಭ್ಯಾಸವಾಗಿದೆ. ಹಬ್ಬಗಳು, ಮಂಗಳಕರ ಆಚರಣೆಗಳು, ಮದುವೆಯ ಆಚರಣೆಗಳು ಮತ್ತು ಇತರೆ ರೀತಿಯ ಮೈಲುಗಲ್ಲು ಮತ್ತು ಕೂಟಗಳಂತಹ ಸಂದರ್ಭಗಳಲ್ಲಿ ಬಣ್ಣಗಳ ಬಳಕೆ ಮತ್ತು ರೋಮಾಂಚಕ ವಿನ್ಯಾಸಗಳನ್ನು ಪ್ರದರ್ಶಿಸಲಾಗುತ್ತದೆ. ರಂಗೋಲಿ ವಿನ್ಯಾಸಗಳು ಸರಳವಾದ ಜ್ಯಾಮಿತೀಯ ಆಕಾರಗಳು, ದೇವತೆಗಳ ಚಿತ್ರಣಗಳು ಅಥವಾ ನಿರ್ದಿಷ್ಟ ಆಚರಣೆಗಳಿಗೆ ಸೂಕ್ತವಾದಂತಹ ಹೂವು ಮತ್ತು ದಳಗಳ ಆಕಾರಗಳಾಗಿರಬಹುದು. ಹಲವಾರು ಜನರಿಂದ ರಚಿಸಲಾದ ವಿಸ್ತಾರವಾದ ವಿನ್ಯಾಸಗಳಿಂದಲೂ ಅವುಗಳನ್ನು ತಯಾರಿಸಬಹುದು. ಜ್ಯಾಮಿತೀಯ ವಿನ್ಯಾಸಗಳು ಶಕ್ತಿಯುತ ಧಾರ್ಮಿಕ ಚಿಹ್ನೆಗಳನ್ನು ಪ್ರತಿನಿಧಿಸಬಹುದು. ಇದನ್ನು ಮನೆಯ ಯಜ್ಞ ದೇವಾಲಯಗಳಲ್ಲಿ ಮತ್ತು ಸುತ್ತಲೂ ಇರಿಸಲಾಗುತ್ತದೆ. ಐತಿಹಾಸಿಕವಾಗಿ ಕೀಟಗಳು ಮತ್ತು ರೋಗಕಾರಕಗಳನ್ನು ನಿರುತ್ಸಾಹಗೊಳಿಸುವ ಉದ್ದೇಶಕ್ಕಾಗಿ ಅಡುಗೆ ಪ್ರದೇಶಗಳ ಸುತ್ತಲೂ ಮೂಲಭೂತ ವಿನ್ಯಾಸಗಳನ್ನು ಚಿತ್ರಿಸಲಾಗಿದೆ. ಸಂಶ್ಲೇಷಿತ ಬಣ್ಣಗಳು ಆಧುನಿಕ ಬದಲಾವಣೆಗಳಾಗಿವೆ. ಇತರೆ ವಸ್ತುಗಳೆಂದರೆ ಕೆಂಪು ಇಟ್ಟಿಗೆಯ ಪುಡಿ ಮತ್ತು ಹೂವುಗಳು ಮತ್ತು ದಳಗಳು ಹೂವಿನ ರಂಗೋಲಿಗಳಂತೆಯೇ. ಕಾಲಾನಂತರದಲ್ಲಿ ರಂಗೋಲಿ ಕಲೆಯಲ್ಲಿ ಕಲ್ಪನೆ ಮತ್ತು ನವೀನ ಕಲ್ಪನೆಗಳನ್ನು ಸಹ ಅಳವಡಿಸಲಾಗಿದೆ. ಪಂಚತಾರಾ ಹೋಟ್ಲ್ಗಳಂತಹ ಸ್ಥಳಗಳಲ್ಲಿ ರಂಗೋಲಿಯನ್ನು ವಾಣಿಜ್ಯಿಕವಾಗಿ ಅಭಿವ್ಯಕ್ತಪಡಿಸಲಾಗಿದೆ.
ಅದರ ಸಾಂಪ್ರದಾಯಿಕ ಆಕರ್ಷಣೆ, ಕಲಾತ್ಮಕತೆ ಮತ್ತು ಪ್ರಾಮುಖ್ಯತೆ ಇಂದಿಗೂ ಮುಂದುವರೆದ. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ರಂಗೋಲಿಯನ್ನ ಯಾಕೆ ಹಾಕ್ತಾ ಇದ್ರು, ಸೊ ರಂಗೋಲಿಯ ವಿಶೇಷತೆ ಏನು, ರಂಗೋಲಿ ಹಾಕೋದ್ರಿಂದ ಏನೆಲ್ಲ ನಮ್ಮಲ್ಲಿ ಬದಲಾವಣೆ ಆಗುತ್ತೆ. ಸೊ ರಂಗೋಲಿನ ಹಾಕುವಾಗೂ ಸಹ ತುಂಬಾನೇ ಖುಷಿ ಖುಷಿಯಿಂದ ಸಂತೋಷದಿಂದ ಹಾಕ್ತೀವಿ. ಸೊ ಹಬ್ಬ ಹರಿದಿನ ಬಂದ್ರಂತೂ ರಂಗೋಲಿ ಹಾಕ್ತೇನೆ ಹಬ್ಬ ಪೂರ್ತಿ ಅಂತ ಅನಿಸೋದೇನೆ ಇಲ್ಲ. ಸೊ ಹಬ್ಬದಲ್ಲಿ ರಂಗೋಲಿ ಇದ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರತ್ತೆ. ಸೊ ನೋಡೋಕ್ಕೂ ತುಂಬಾ ಚೆನ್ನಾಗಿ ಅನಿಸುತ್ತೆ, ಹಾಗೆ ನಮಗೂ ಸಹ ತುಂಬಾನೇ ಖುಷಿ ಅನಿಸುತ್ತೆ. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಈ ಎಲ್ಲ ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಹೊಸ ಹೊಸ ವೀಡಿಯೋಗಳ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಾನು ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ ಫ್ರೆಂಡ್ಸ್. ಎಲ್ರಿಗೂ ನಮಸ್ಕಾರ, ಶುಭ ದಿನ.